ನಮಸ್ತೆ. ಎಲ್ರಿಗೂ ಲಕ್ ಅಂತ ಇರಬೇಕು. ನಿಮ್ಗೆ ಗೊತ್ತಿಲ್ಲ, ನನ್ನ ಲಕ್ಕು ಡಾಲಿ ಸರ್ ಅಂತ. ಸೊ ನನಗೆ ನನ್ನ ಸಿನಿಮಾ ಕೆರಿಯರ್ ಶುರು ಆಗಿರೋದು ಅಂದರೆ ಒಂದು ಒಳ್ಳೆ ಹಿಟ್ಟಿಂದ ಶುರು ಆಗಿರೋದು ಡಾಲಿ ಸರ್ ಪ್ರೊಡಕ್ಷನ್ ತಗರುಪಲ್ಲಿ ಅಂತ. ಥ್ಯಾಂಕ್ ಯು ಸರ್, ವೆಲ್ಕಮ್. ನಮ್ಮ ಇನ್ನೊಂದು ಸಿನಿಮಾಕ್ಕೆ ನೀವು ಬಂದಿರೋದು ತುಂಬ ಖುಷಿ. ಆ್ಯಂಡ್ ರಾಗಿ ಮೇಡಮ್, ಥ್ಯಾಂಕ್ ಯು. ಜಾಕ್ ಮಂಜು ಸರ್, ಥ್ಯಾಂಕ್ ಯು. ಸೊ ಇದರಲ್ಲಿ ನನ್ನ ಕ್ಯಾರೆಕ್ಟ್ರು ನಂದೇ ಕ್ಯಾರೆಕ್ಟ್ರು, ಕಳ್ಳನ್ ಕ್ಯಾರೆಕ್ಟ್ರು. ಹಾಗಾಗಿ ಏನು ಸಮಸ್ಯೆ ಇಲ್ಲ, ಮಾಡೋಕ್ಕೂ ಈಸಿ ಇತ್ತು. ಆದರೆ ಒಂಚೂರು ಕಾರ್ ಓಡಿಸೋ ಕ್ಯಾರೆಕ್ಟ್ರ್ ಇತ್ತು, ಅದು ನನಗೆ ಅವಾಗ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಅಳುಕು ಬುಳುಕಲ್ಲಿ ಗಾಡಿ ಓಡಿಸ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಇದರಲ್ಲಿ ನಂದು ರಾಜವರ್ಧನ್ ಸರ್ದು ಒಂದು ಜರ್ನಿ ಇದೆ. ಮತ್ತೇನು ಹೀರೋಯಿನ್ ಜೊತೆ ಅಥವಾ ಹೀರೋಯಿನ್ ಫ್ರೆಂಡ್ ಜೊತೆ ಅಥವಾ ಯಾರ ಜೊತೆ ಕಾಂಟ್ಯಾಕ್ಟೇ ಇಲ್ಲ ಈ ಸಿನಿಮಲ್ಲಿ. ನೋಡೋಕ್ಕೂ ಸಿಕ್ಕಲ್ಲ, ಇಂಟರ್ವ್ಯೂವಲ್ಲಿ ಅವ್ರನ್ನೆಲ್ಲ ನೋಡಿರೋದು. ಅದೊಂದು ಬೇಜಾರಿದೆ ಬಿಟ್ಟರೆ ಮತ್ತೇನು ಸಮಸ್ಯೆ ಇಲ್ಲ. ಚೆನ್ನಾಗಾಗಿದೆ ಸಿನಿಮಾ ನಮ್ಮಿಬ್ರದು. ಆ್ಯಂಡ್ ನಾನು ರಾಜವರ್ಧನ್ ಯಾವಾಗಲೂ ಮಾತಾಡ್ತಾ ಇದ್ವಿ, ಅಣ್ಣ ನಾನು ನೀನೇ ಹೀರೋ ಹೀರೋಯಿನ್ನು ಮಜಾ ಮಾಡೋಣ ಬಾತ್ಲಾಗೆ ಅಂದ್ಕೊಂಡು ಇಬ್ಬರು ಇಡೀ ಸಿನಿಮಾ ಮಜಾ ಮಾಡಿಕೊಂಡು ಮಾಡಿದ್ದೀವಿ. ಒಂದು 15 ದಿವಸ ನನ್ನ ಮುಸುಡಿ ಅವ್ರು ನೋಡ್ಕೊಂಡು, ಅವ್ರ ಮುಸುಡಿ ನಾನು ನೋಡ್ಕೊಂಡು, ಅವ್ರನ್ನೇನು ನೋಡೋಂಗೇ ಇರಲಿಲ್ಲ. ಹಿಂಗೆ ಹಿಂಗೆ ಕಣ್ಣು ಬಿಟ್ಕೊಂಡು ಮೂಗಲ್ಲೆಲ್ಲ ಗಾಯ ಮಾಡಿಕೊಂಡು ಹಿಂಗೆ ಬರೋರ ಭಯನೇ ಆಗೋದು, ನಾನು ಒಬ್ಬನೇ ನಿಂತ್ಕೊಂಡು ಬಡ್ಕೋಬೇಕಿತ್ತು. ಅಂದರೆ ಅವ್ರ ಕ್ಯಾರೆಕ್ಟ್ರು ಡೆಪ್ತ್ ಅಷ್ಟಿತ್ತು. ಸೊ ಮಜಾ ಮಾಡಿಕೊಂಡು ಇಬ್ಬರನ್ನ ಮಾಡಿದ್ದೀವಿ. ಸೊ ಆಮೇಲೆ ಅವರು ಆ ಥರ ಇದ್ದರು, ಒಳಗಡೆಯಿಂದ ಸಾಫ್ಟಾಗಿ ಬಾಬ್ರು ಹಂಗೆ ಹಿಂಗೆ ಅನ್ಕೊ ಫ್ರೆಂಡ್ ಥರ ಮಾತಾಡಿಸ್ತಾ ಇದ್ರು. ಆಮೇಲೆ ಆಚೆಗೆ ಹೋಗಿ ಇಟ್ಕೊಂಬಿಟ್ರೆ ಕಷ್ಟ, ನನ್ನ ಮಗನೇ ಹಿಡ್ಕ ಹಂಗೆಲ್ಲ ಮಾಡಿದ್ದ ಅಂತ. ಇಲ್ಲ, ಒಳಗಡೆಯಿಂದ ಸಾಫ್ಟಾಗಿ ಚೆನ್ನಾಗಿ ಮಾತಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾ ಮಾಡೋಕ್ಕೆ ಮೇಯ್ನ್ ಕಾರಣ ಅಂದರೆ ನೆನ್ಪು ಮಾಡ್ಕೋಬೇಕು ದೇವಣ್ಣ, ನನ್ನನ್ನು ಕರ್ಕೊಂಡೋಗಿ ಮೀಟಿಂಗ್ ಎಲ್ಲ ಕೂರಿಸಿ ಮಾತಾಡಿಸಿ. ಸೊ ಥ್ಯಾಂಕ್ ಯು ದೇವಣ್ಣ. ಆ್ಯಂಡ್ ಪ್ರೊಡ್ಯೂಸರ್ಸ್ ಎಲ್ಲರೂ ಚೆನ್ನಾಗಿ ಪೇಮೆಂಟ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್.